ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರತಕ್ಕಂತಹ ಸಮಸ್ಯೆ ಅಂದರೆ ಉಸಿರಾಟದ ಸಮಸ್ಯೆ. ಈ ಉಸಿರಾಟಕ್ಕೆ ಸಹಾಯಕವಾಗುವಂತೆ ಶ್ವಾಸಕೋಶಗಳಲ್ಲಿರತಕ್ಕಂತಹ ಸೋಂಕುಗಳ ನಿವಾರಣೆಗೆ, ಮತ್ತು ನೆಗಡಿ, ಕೆಮ್ಮು, ಗಂಟಲು ನೋವು, ಈ ರೀತಿ ಈ ಶೀತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಬಹುದು, ಈ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಮಾಡುವಂತಹ ಒಂದು ಒಳ್ಳೆಯ ಅದ್ಭುತವಾಗಿರುವಂಥ ಕ್ಷೀರವನ್ನು ಮಾಡಿ ಕುಡಿಯೋಣ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಪದಾರ್ಥ ಬೇಕು ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಅರಿಶಿನದ ಕೊಂಬು, ಅರಿಶಿನವನ್ನು ನಾವು ನೇರವಾಗಿ ಬಳಕೆ ಮಾಡ್ತಾ ಇಲ್ಲ. ಯಾಕೆಂದರೆ ಕೆಲವೊಮ್ಮೆ ಅದರಲ್ಲಿ ಶುದ್ಧತೆ ಇದೆಯಾ ಇಲ್ವಾ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅರಿಶಿನದ ಕೊಂಬನ್ನು ನಾವು ಇದಕ್ಕೆ ಬಳಕೆಯನ್ನು ಸ್ವಲ್ಪ ಜಜ್ಜಿ ಇಟ್ಕೊಂಡಿರುವಂಥದ್ದು. ಇದರ ಜೊತೆಗೆ ಹಸಿ ಶುಂಠಿಯನ್ನು ಸ್ವಲ್ಪ ಕತ್ತರಿಸಿ ಇಟ್ಕೊಂಡಿರ್ತಕ್ಕಂಥದ್ದು. ದಾಲ್ಚಿನ್ನಿ ಚಕ್ಕೆಯನ್ನು ಕೂಡ ಸ್ವಲ್ಪ ಇಟ್ಕೊಂಡಿದ್ದೀವಿ. ಕಾಳು ಮೆಣಸು, ಒಂದು 5-6 ಕಾಳು ಮೆಣಸು ಆದರೆ ಸಾಕು, ಅದನ್ನು ಕೂಡ ತೆಗೆದುಕೊಂಡಿದ್ದೀವಿ. ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀವಿ, ಮತ್ತು ಸ್ವಲ್ಪವೇ ಹಾಲನ್ನು ಇಟ್ಕೊಂಡಿದ್ದೀವಿ. ಇದಿಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ಇವತ್ತು ನಾವು ಅದ್ಭುತವಾಗಿರತಕ್ಕಂಥ ಒಂದು ಕ್ಷೀರ ಅಥವಾ ಟೀ ಅಂತ ಹೇಗೆ ಬೇಕಾದರೂ ಹೇಳ್ಬೋದು. ನಾನು ಇದಕ್ಕೆ ಯೆಲ್ಲೋ ಟೀ ಅಂತ ಕರಿತೀನಿ, ಯಾಕೆಂದರೆ ಅರಿಶಿನ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗ ಮೊದಲಿಗೆ ನಾವು ಒಲೆಯನ್ನು ಹಚ್ಚಿಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮೊದಲಿಗೆ ಈ ಅರಿಶಿನದ ಕೊಂಬನ್ನು ನಾವು ಜಜ್ಜಿಟ್ಕೊಂಡಿದ್ದೀವಲ್ಲ, ಇದನ್ನು ಸಂಪೂರ್ಣವಾಗಿ ಹಾಕ್ಕೊಳ್ಳೋಣ. ಇದಕ್ಕೆ ಹಸಿ ಶುಂಠಿಯನ್ನು ಕೂಡ ಸಂಪೂರ್ಣವಾಗಿ ಹಾಕ್ಕೊಳ್ಳೋಣ. ದಾಲ್ಚಿನ್ನಿ ಚಕ್ಕೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪವೇ ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಕುದಿಬೇಕು. ಕುದಿಯೋವರೆಗೆ ಇದರಿಂದ ಏನು ಪ್ರಯೋಜನ ಅದನ್ನು ತಿಳ್ಕೊಳ್ಳೋಣ. ನೋಡಿ, ಈಗ ನಾವು ಮಾಡ್ತಾ ಇರ್ತಕ್ಕಂತಹ ಈ ಟೀ ನಾನು ಹೇಳಿದ ಹಾಗೆ ಬರೀ ನೆಗಡಿ, ಕೆಮ್ಮು, ಗಂಟಲು ನೋವು ಇದಿಷ್ಟಕ್ಕೇ ಅಲ್ಲ, ಮಧುಮೇಹಿಗಳಿಗೆ ಇದು ಅದ್ಭುತವಾದಂತಹ ಔಷಧಿ. ಮಧುಮೇಹಿಗಳು ಅರಿಶಿನವನ್ನು ಹೆಚ್ಚು ಬಳಕೆ ಮಾಡಬೇಕು. ಅವರು ಉಪಯೋಗಿಸ್ತಕ್ಕಂತಹ ಎಲ್ಲ ಅಡುಗೆ ಪದಾರ್ಥದಲ್ಲಿ ಕೂಡ ಅರಿಶಿನವನ್ನು ಬಳಕೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಇದರಲ್ಲಿ ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ, ಇದು ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದು ಒಂದು ಅದ್ಭುತವಾದ ಗುಣ, ಕ್ರಿಮಿನಾಶಕವಾಗಿ ಕೆಲಸ ಮಾಡುತ್ತೆ, ವಿಷಹರವಾಗಿ ಕೆಲಸವನ್ನು ಮಾಡುತ್ತೆ, ರಕ್ತಶೋಧಕವಾಗಿ ಕೆಲಸವನ್ನು ಮಾಡುತ್ತೆ. ಬೇಕಾದಷ್ಟು ಪ್ರಯೋಜನ ಕೇವಲ ಅರಿಶಿನದಿಂದ ನಮಗೆ ಸಿಕ್ಕುವಂಥದ್ದಾಗಿದೆ. ಹಾಗಾಗಿ ಈ ಅರಿಶಿನದಿಂದ ಮಾಡ್ತಾ ಇರ್ತಕ್ಕಂತಹ ಈ ಟೀಯನ್ನು ಮಧುಮೇಹಿಗಳಿಗೆ ತುಂಬ ಉತ್ತಮವಾದದ್ದು. ಇದನ್ನು ಸೇವನೆ ಮಾಡೋದ್ರಿಂದ ಮತ್ತಷ್ಟು ಲಾಭ. ಯಾತಕ್ಕೆ ಅಂದರೆ ಚರ್ಮ ದೋಷಗಳಿದ್ದಾಗ ಇದು ಅತ್ಯಂತ ಉತ್ತಮವಾಗಿ ಸಹಾಯವನ್ನು ಮಾಡುತ್ತೆ. ಯಾಕೆ ಅಂದರೆ ರಕ್ತ ಶುದ್ಧಿಯನ್ನು ಮಾಡುವಂತಹ ಸಹಾಯ ಈ ಒಂದು ಟೀಯಿಂದ ನಮಗೆ ಸಿಕ್ಕತ್ತೆ. ಇದರಲ್ಲಿ ಹಾಕಿರುವಂತಹ ಶುಂಠಿ ಇರ್ಬೋದು ಅಥವಾ ನಾವು ಬಳಕೆ ಮಾಡಿರ್ತಕ್ಕಂತಹ ದಾಲ್ಚಿನ್ನಿ ಚಕ್ಕೆ ಇರ್ಬೋದು, ಅರಿಶಿನ ಇರ್ಬೋದು, ಇವೆಲ್ಲವೂ ಕೂಡ ರಕ್ತವನ್ನು ಶುದ್ಧಿ ಮಾಡೋದಕ್ಕೆ ಸಹಾಯವನ್ನು ಉಂಟು ಮಾಡ್ತಕ್ಕಂಥದ್ದು. ಮತ್ತು ಕೊಬ್ಬಿನಾಂಶವನ್ನು ಕರಗಿಸೋದಕ್ಕೆ ಕೂಡ ಇದರಲ್ಲಿ ಸಹಾಯವಾಗುತ್ತೆ. ಹಾಗಾಗಿ ತೂಕ ಇಳಿಸ್ಕೊಳ್ಳೋದಕ್ಕೆ ಕೂಡ ಈ ಒಂದು ಪದಾರ್ಥ ನಮಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಸ್ಥೂಲಕಾಯರಿಗಿರ್ಬೋದು, ಮತ್ತು ಹೃದಯ ದೌರ್ಬಲ್ಯ ಇರತಕ್ಕಂಥವ್ರಿಗೆ, ರಕ್ತದ ಒತ್ತಡ ಇರತಕ್ಕಂಥವ್ರಿಗೆ, ಮಧುಮೇಹಿಗಳಿಗೆ, ಚರ್ಮದ ಸಮಸ್ಯೆ ಇರತಕ್ಕಂಥವ್ರಿಗೆ, ನೆಗಡಿ, ಕೆಮ್ಮು, ಗಂಟಲು ನೋವು, ಶ್ವಾಸಕೋಶದ ಸೋಂಕುಗಳು ಅಷ್ಟೇ ಅಲ್ಲ, ಉಸಿರಾಟದ ಸಮಸ್ಯೆ, ನೋಡಿ ಎಷ್ಟೊಂದು ಸಮಸ್ಯೆಗೆ ಈ ಸಣ್ಣ ಒಂದು ಟೀಯಲ್ಲಿ ನಮಗೆ ಅದ್ಭುತವಾದ ಪರಿಹಾರ ಸಿಕ್ಕತ್ತೆ. ಹಾಗಾಗಿ ಇವಾಗ ಇದನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳೋಣ.
ಇದೀಗ ಚೆನ್ನಾಗಿ ಕುದಿತಾ ಇದೆ. ಇದನ್ನು ಶೋಧಿಸ್ಕೊಂಡ್ರೆ ಆಯಿತು. ಎಲ್ಲೋ ಟೀ ರೆಡಿಯಾಗಿದೆ. ಇದನ್ನು ಕುಡಿಯೋದ್ರಿಂದ ನಾ ಹೇಳಿದ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳ್ಳೆಯ ರಾಮಬಾಣದ ರೀತಿ ಇದು ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಈ ರೀತಿಯ ಟೀ, ಅದರಲ್ಲೂ ಕೂಡ ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಇದು ಹೇಳಿ ಮಾಡಿಸಿದಂಥ ಟೀ ಕುಡಿಯೋಕ್ಕೂ ಭಾಳ ಸೊಗಸಾಗಿರುತ್ತೆ. ಯಾರಿಗೂ ಬೇಸರವಾಗೋದಿಲ್ಲ. ಬೆಲ್ಲವನ್ನು ಹಾಕಿದ್ದೀವಿ, ಮತ್ತು ನಾವು ದಿನನಿತ್ಯ ಅಡುಗೆ ಪದಾರ್ಥದಲ್ಲಿ ಬಳಸುವಂತಹ ಪದಾರ್ಥಗಳೇ ಇದರಲ್ಲಿರೋದ್ರಿಂದ ಮಾಡ್ಕೊಳ್ಳೋದಕ್ಕೂ ಕಷ್ಟ ಇಲ್ಲ, ತರುವಂಥದ್ದೇನೂ ಇರಲ್ಲ, ಎಲ್ಲವೂ ಮನೆಯಲ್ಲೇ ಇರುತ್ತೆ. ಮತ್ತು ಇನ್ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಇನ್ನೂ ಹೊಸ ಹೊಸ ವಿಷಯಗಳು, ಅನೇಕ ಆರೋಗ್ಯದ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳೋದು ಹೇಳ್ತಾ ಹೋಗ್ತೀನಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದರಿಂದ ಎಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು. ನಮಸ್ತೆ.